ಲಟ್ಟಿ ಶಿಕ್ಷಣ ಸಂಸ್ಥೆಯ ಬಿಎಸ್ ಪದವಿ ಪೂರ್ವ ಮಹಾವಿದ್ಯಾಲಯ ಬೇಡಕ್ಕಿಹಾಳ ಶಮನೇವಾಡಿ 2002 ಸಾಲಿನ ಎಸ್ಎಸ್ಸಿ ವಿದ್ಯಾರ್ಥಿಗಳಿಂದ ಸುಮಾರು 21 ವರ್ಷಗಳ ನಂತರ ದಿನಾಂಕ 24/12/2023 ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ಸುಗೊಳಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಾಂತಿನಗರ ಸರ್ಕಲ್ನಿಂದ ಬೇಡಕ್ಕಿಹಾಳದ ಪ್ರಸಿದ್ಧ ಚಂಡಿವಾದ್ಯದೊಂದಿಗೆ ಎಲ್ಲ ಗುರುಗಳನ್ನು ಬಿಎಸ್ ಪದವಿ ಪೂರ್ಣ ಪಿಯು ಕಾಲೇಜಿನ ಶ್ರೀ ರತ್ನಪ್ಪಣ್ಣ ಕುಂಬಾರ ಸಭಾಗೃಹಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಬಂದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ಪೈಗಾಮ ಜಮಾದಾರ್ ಅವರು ಎಲ್ಲರನ್ನೂ ಸ್ವಾಗತಿಸಿದರು ಹಾಗೂ ಶ್ರೀ ವಿಜಯಕುಮಾರ ಕೋಕಣೆ ಅವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವರು ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಯಾವ ರೀತಿ ಯಶಸ್ಸುಗೊಳಿಸಲು ನಡೆದು ಬಂದ ಹಾದಿ ಬಗ್ಗೆ ವಿವರಿಸಿದರು. ನಂತರ ಶ್ರೀ ಪ್ರದೀಪ್ ಪಾಟೀಲ್, ಸೌ ಆಕಾಶಮತಿ ತಿಗಡ, ಶ್ರೀ ರಾಜೇಂದ್ರ ಪಾಟೀಲ್ ಮತ್ತು ಸೌ ಪಲ್ಲವಿ ವಸವಡೆ ಇವರು ವಿದ್ಯಾರ್ಥಿಗಳ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ತಮ್ಮ ಹಳೆಯ ಶಾಲೆಯ ನೆನಪುಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ಈಗ ಅನ್ಸಾದೈತಿ, ಈಗ ಸಂಸಾರ ಬೆನ್ನ ಹತ್ತಿರ್ಬಳಕ್ಕೆ ಈಗ ಅನಿಸ್ತೈತಿ, ನಾವು ಯಾಕೆ ದೊಡ್ಡ ಅದು ಇಲ್ಲೇ ಸಾಲೆಯೊಳಗೆ ಇದ್ದಿದ್ದಂದ್ರೆ ಯಾಕೆ ಚಂದ ಇದ್ದಿದ್ದು ಅಂತ ಅನಿಸ್ತೈತಿ. ನಂತರ ಲಟ್ಟಿ ಶಿಕ್ಷಣ ಸಂಸ್ಥೆಯ ಬಿಎಸ್ ಪದವಿ ಪೂರ್ವ ಮಹಾವಿದ್ಯಾಲಯ ಬೇಡಕ್ಕಿಹಾಳ ಶಮನೇವಾಡಿಯ ಉಪ ಪ್ರಾಚಾರ್ಯರಾದ ಶ್ರೀ ಎಂ ಬಿ ಜನವಾಡೇಸರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಅವರು ಮುಂದಿನ ಜೀವನಕ್ಕೆ ಶುಭ ಹಾರೈಸಿದರು ಮತ್ತು ತಾವು ಕಲಿತ ಶಾಲೆಯ ಪ್ರಗತಿಗೋಸ್ಕರ ಎಲ್ಲರೂ ತಮ್ಮ ತಮ್ಮ ಕೊಡುಗೆ ನೀಡಬೇಕೆಂದರು. ಅತ್ತೆ ಮಾವಂದಿರು ಅಥವಾ ನಿಮ್ಮ ತಂದೆ ತಾಯಿಗಳು ತಮ್ಮ ಡೊಮಿನೇಷನ್ವನ್ನು ತಮ್ಮ ಆಧಿಪತ್ಯವನ್ನು ಯಾರಿಗೆ ಬಿಟ್ಟುಕೊಟ್ರೆ ಅಂದರೆ ಮಕ್ಕಳಿಗೆ ಮತ್ತು ಸೊಸೆಗೆ ಬಿಟ್ಟುಕೊಟ್ರೆ ಅಲ್ಲಿ ಮನೆಯಲ್ಲಿ ನಾವು ಏನು ಕಾಣೋದು ಅಂದರೆ ಜಗಳವನ್ನು ಕಾಣೋದು. ಅದಕ್ಕೆ ನೀವು ವಯಸ್ಸಾದ ನಂತರ ನಿಮ್ಮ ಮಕ್ಕಳು ನಿಮ್ಮ ಸೊಸೆಯಂದ್ರ ಬಂದ್ರೆ ನೀವು ನಿಮ್ಮ ಸೊಸೆಯಂದ್ರ ಮೇಲೆ ಏನು ಮಾಡಬೇಡಿ ಅಂದರೆ ಡಾಮಿನೇಟ್ ಮಾಡ್ತಿದ್ರೆ ಆ ಮನೆಯಲ್ಲಿ ಏನಾಗಬಹುದು ಅಂದರೆ ಜಗಳವನ್ನು ಕಾಣೋದು. ನಂತರ ಶ್ರೀ ಎಸ್ ಬಿ ನಿಂಬಾಳ್ಕರ ನಿವೃತ್ತ ಶಿಕ್ಷಕರು ಮಾತನಾಡಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಶಿಕ್ಷಕರ ಬಗ್ಗೆ ಗೌರವ ಇರಬೇಕೆಂದು ಮಾತನಾಡಿದರು. ಅಲ್ಲಿ ವಿಶ್ರಾಂತಿ ಮಾಡಿ ಹೋಗುವಂತ ಜನ ಏನಂತಾರ, ಇದನ್ನ ಯಾರು ಮಾಡ್ಯಾರ ಅವನ್ ಬಟ್ ಕಾನಿರ್ಲಿ ಅಂದಾಗ ಈ ನಾಲ್ಕು ಜನರಿಗೆ ಉಪಯೋಗ ಆಗುವಂತ ಕೆಲಸ ಒಂದ್ ವೇಳೆ ಮಾಡಿದ್ರಿ ಅಂದ್ರ ಅದು ಇಷ್ಟ. ಪೂರ್ತ ಅಂದ್ರೆ ಏನ, ಒಂದು ಕೆಲಸ ಮಾಡಿದ ನಂತರ ಸಿಗುವಂತಹ ನೆಮ್ಮದಿ ಅನ್ನೋದು ಏನದ ಅದು ಬಹಳಷ್ಟು ವಿಶೇಷ ಅದ. ಪೂರ್ತ ಆ ನಂತರ ಬರೋದು ಪುತ್ರ, ಪುತ್ರ ಅಂದ್ರೆ ನಿಮ್ಮ ಮಕ್ಕಳ ತರ ಆಗದು. ನಂತರ ಶ್ರೀ ಎಸ್ ಜಿ ಸೋಮನಾಥ್ ಕೋತ ಉಪನ್ಯಾಸಕರು ಮಾತನಾಡಿ ವಿದ್ಯಾರ್ಥಿಗಳು 21 ವರ್ಷಗಳು ಕಳೆದರೂ ಈಗಲೂ ತಮ್ಮ ತಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಒಂದೇ ಬೆಂಚ್ ಮೇಲೆ ಕುಳಿತುಕೊಳ್ಳುವ ಹಾಗೆ ಕೂತಿದ್ದೀರಾ, ಇದೇ ರೀತಿ ನಿಮ್ಮ ಸ್ನೇಹ ಶಾಶ್ವತವಾಗಿರಲಿ ಎಂದು ಶುಭ ಹಾರೈಸಿದರು. ಇದು ನಿಮ್ಮ ಮುಖಸ್ಥಿತಿ ಅಂತ ತಿಳ್ಕೊಬೇಡ್ರಿ, ಯಾವುದೇ ಒಂದು 8, 9, 10 ವರ್ಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ತಾವು ಮಾಡುವಂತಹ ಒಂದು ಹೋಮ್ವರ್ಕ್ ಕಂಡುಕೊಂಡು ಅಥವಾ ನಮ್ಮ ಶೈಕ್ಷಣಿಕ ಯಾವುದೇ ಒಂದು ಕಾರ್ಯಗಳಲ್ಲಿದ್ದರೂ ಸಹ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿಗಳಾಗಲಿ ಅತ್ಯಂತ ಉತ್ತಮ ರೀತಿಯಿಂದ ಒಂದು ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ನಮ್ಮ ಈ ವಿದ್ಯಾರ್ಥಿಗಳ ಒಂದು ಬಳಗ ಅಂತ ಹೇಳ್ಬೋದು. ಇರಲಿ, ಈ ಒಂದು ಈ 20-22 ವರ್ಷಗಳಲ್ಲಿ ತಾವು ನಿಜವಾಗಲೂ ನನಗೆ ಒಂದು 80% ವಿದ್ಯಾರ್ಥಿಗಳು ಎಲ್ಲರೂ ನಾನು ಗೊತ್ತಾಡ್ತೀನಿ. 20% ವಿದ್ಯಾರ್ಥಿಗಳು ಸ್ವಲ್ಪ ಫಿಸಿಕಲಿ ಚೇಂಜ್ ಆದ ಕಾರಣಕ್ಕಾಗಿ ಗೊತ್ತಾಗ್ತಿಲ್ಲ. ಆದ್ರೆ ಶ್ರೀ ಎಸ್ ಟಿ ಲಗಾರೆ ನಿವೃತ್ತ ಉಪ ಪ್ರಾಚಾರ್ಯರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿರಬೇಕಾದ ಗುಣಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನೀಡಿದರು. 21 ವರ್ಷ ಕಳೆದರೂ ನಮ್ಮನ್ನು ಮರೆಯದೆ ಕರೆದು ಸತ್ಕಾರ ಮಾಡಿದ್ದೀರಾ, ಇದು ನಿಮ್ಮ ಒಳ್ಳೆಯ ಶಿಕ್ಷಣದ ಪ್ರತಿಫಲ ಎಂದು ಹೇಳಿದರು. ಕೊನೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದ ನಿವೃತ್ತ ಉಪ ಪ್ರಾಚಾರ್ಯರಾದ ಶ್ರೀ ಆರ್ ಬಿ ಕೋತಸರ್ ಅವರು ಎಲ್ಲರ ಜೀವನ ಸುಖಕರ ಸಂತೋಷದಿಂದ
ನೆಮ್ಮದಿಯಿಂದ ನಡೆಯಲಿ. ಎಲ್ಲರೂ ನಿಮ್ಮ ತಂದೆ ತಾಯಿಗೆ ಆಸರೆ ಆಗಿರಿ. ಎಲ್ಲ ಹೆಣ್ಮಕ್ಕಳು ತಮ್ಮ ಅತ್ತೆ ಮಾವರನ್ನು ತಂದೆ ತಾಯಿ ಎಂದು ಭಾವಿಸಿ ನೋಡಿಕೊಳ್ಳಿ. ಎಲ್ಲರ ಆರೋಗ್ಯ ಒಳ್ಳೆಯದಾಗಿರಲಿ, ಒಳ್ಳೆಯ ರೀತಿಯ ಸಮಾಜ ನಿರ್ಮಾಣವಾಗಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ 2002 ಬ್ಯಾಚ್ನ ವಿದ್ಯಾರ್ಥಿನಿ ಸ್ವಾತಿ ಸಾಗರ ಶಿಕ್ಷಕರ ಕುರಿತು ಒಂದು ಸುಮಧುರ ಗೀತೆಯನ್ನು ಹಾಡಿದರು. ಮಧ್ಯಾಹ್ನ ಅನೇಕ ಮನೋರಂಜನೆ ಕಾರ್ಯಕ್ರಮ ನಡೆಸಲಾಯಿತು. ಕೊನೆಗೆ ಶ್ರೀ ಸಂತೋಷ್ ಡೋಣೆ ವಂದನಾರ್ಪಣೆ ಭಾಷಣ ಮಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸೌ ಅರುಣಾ ಪಾಟೀಲ್ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ಬಿ ಸುತ್ತಾರ, ನಿವೃತ್ತ ಪ್ರಾಚಾರ್ಯರು, ಸತ್ಕಾರ ಮೂರ್ತಿಗಳಾದ ಶ್ರೀ ಡಿ ಎ ಪಾಟೀಲ್, ನಿವೃತ್ತ ಉಪ ಪ್ರಾಚಾರ್ಯರು ಶ್ರೀ ಡಿ ಎ ಮಾನೆ, ನಿವೃತ್ತ ಉಪ ಪ್ರಾಚಾರ್ಯರು ಶ್ರೀ ಎಸ್ ಡಿ ಠಾಣೆ, ನಿವೃತ್ತ ಉಪ ಪ್ರಾಚಾರ್ಯರು ಶ್ರೀ ಆರ್ ಬಿ ಸಂಕಪಾಳ, ನಿವೃತ್ತ ಚಿತ್ರಕಲಾ ಶಿಕ್ಷಕರು ಶ್ರೀ ಬಿ ಡಿ ಜನಗೌಡ, ನಿವೃತ್ತ ದೈಹಿಕ ಶಿಕ್ಷಕರು ಎಂ ಎಸ್ ಕಾಂಬ್ಳೆ, ನಿವೃತ್ತ ಕ್ರಾಫ್ಟ್ ಶಿಕ್ಷಕರು, ಸಿಬ್ಬಂದಿ ವರ್ಗದವರಾದ ಶ್ರೀ ಟಿ ಎಂ ಆಲಗಾವೆ, ನಿವೃತ್ತ ದ್ವಿದಸ ಶ್ರೀ ಎಲ್ ಎಸ್ ಕೋರವ ದ್ವಿದಸ, ಶ್ರೀ ಟಿ ಎಂ ಚೌಗಲೆ ನಿವೃತ್ತ ಗ್ರಂಥಪಾಲಕರು, ಶ್ರೀ ಎಂ ಕೆ ಕರಗಾವೆ, ಶ್ರೀ ಹೊಳೆಪ್ಪ ಕಾಂಬ್ಳೆ, ಶ್ರೀ ಜೆ ಆರ್ ಪಾಟೀಲ್ ಮತ್ತು 2002 ಸಾಲಿನ ಎಸ್ಎಸ್ಎಲ್ಸಿ ಬ್ಯಾಚ್ನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು.